ನಾವೆಲ್ಲರೂ ಮಾನವ ರೂಪದಲ್ಲಿರುವ ಆಧ್ಯಾತ್ಮಿಕ ಜೀವಿಗಳು. ಕೆಲವೊಮ್ಮೆ ನಾವು ಮನೆಯಂತೆ ಭಾಸವಾಗುವ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತೇವೆ. ಮತ್ತೊಮ್ಮೆ ಮೇಲಿರುವುದು ನಮ್ಮ ಮನೆ, ಇಲ್ಲಿ ಬಂದಿರುವುದು ಸುಮ್ಮನೆ ಎನ್ನುವುದನ್ನೇ ಮರೆತು ನಮ್ಮ ಸ್ವಾರ್ಥಕ್ಕಾಗಿಯೋ ಸಂತೋಷಕ್ಕೋ ಅಥವಾ ಸಮಾಧಾನಕ್ಕೋ ಬೇರೆಯವರಿಗೆ ನೋವು ನೀಡುತ್ತಿರುತ್ತೇವೆ. ನಿಜವಾದ ಆನಂದ, ಶಾಂತಿ, ನೆಮ್ಮದಿಯಲ್ಲಿದೆ ಎಂಬುದನ್ನು ಮರೆಯುತ್ತೇವೆ. ಶಾಂತಿ, ನೆಮ್ಮದಿಯನ್ನು ಸಿದ್ಧಿಗೊಳಿಸಲು ನಿಸ್ವಾರ್ಥ ಪ್ರೀತಿ, ಸಹಾನುಭೂತಿ ಮುಖ್ಯ ಎಂದು ನಮಗೆ ಅರ್ಥವಾದ ದಿನ ನೋವು, ಸಂಕಟಗಳಿಗೆ ಕಾರಣವಾದ ಅಜ್ಞಾನ, ಸ್ವಾರ್ಥ ಮತ್ತು ದುರಾಸೆಯನ್ನು ಬಿಡುತ್ತೇವೆ. ನಿಸ್ವಾರ್ಥವಾಗಿ ಬಾಳುವುದೆಂದರೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಎಂದು ಅರ್ಥವಲ್ಲ. ಸ್ವಾತಂತ್ರ್ಯ ಪ್ರತಿ ಜೀವಿಯ ಹಕ್ಕು. ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಕಳೆದುಕೊಳ್ಳಲು ಬಾರದು, ಹಾಗೆ ನಿಮ್ಮವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಬಾರದು. ಒಂದು ವೇಳೆ ನಿಮ್ಮ ದಾರಿ ಸ್ವಾತಂತ್ರ್ಯ ಮತ್ತು ವಿಶ್ವಪ್ರೇಮ ಆಗಿದ್ದರೆ ನೀವು ಶ್ರೇಷ್ಠ ದಾರಿಯನ್ನೇ ಆಯ್ಕೆ ಮಾಡಿದ್ದೀರಿ ಎಂದರ್ಥ. ಎಲ್ಲರೂ ನಿನ್ನಿಂದ ಸಾಧ್ಯವಿಲ್ಲ ಎನ್ನುವಾಗ ಆ ದಾರಿಯಲ್ಲಿ ನಡೆದು ಸಾಧಿಸಿ ತೋರಿಸು. ಆದರೆ ಅದಕ್ಕೂ ಮುಂಚೆ ಸಾಧನೆ ಎಂದರೇನು? ಈ ಸಾಧನೆ ನನ್ನ ಆತ್ಮತೃಪ್ತಿಗಾಗಿಯೋ ಬೇರೆಯವರ ಮೆಚ್ಚುಗೆಗಾಗಿಯೋ ಎಂದು ಕೇಳಿಕೊಳ್ಳುವುದು ನಮ್ಮನ್ನು ದಾರಿ ತಪ್ಪದಂತೆ ಮಾಡುತ್ತದೆ. ತಲುಪುವ ಜಾಗ ಹೇಗಿದೆ ಎಂದು ತಿಳಿದು ದಾರಿ ಆಯ್ಕೆ ಮಾಡಿದರೆ ಬದುಕೇ ಬಂಗಾರ. ದಾರಿ ಚೆನ್ನಾಗಿದೆ ಎಂದು ಅದು ಕರೆದುಕೊಂಡು ಹೋದ ಜಾಗ ತಲುಪಿದರೆ ಬದುಕೇ ವ್ಯರ್ಥ. ಗೆದ್ದರೆ ಆನಂದಿಸುವೆ ಎಂದು ಕಾಯಬೇಡ, ಆ ಆನಂದ ಕ್ಷಣಿಕವಷ್ಟೇ. ಗೆಲುವಿಗಾಗಿ ನಡೆಯುವ ದಾರಿಯನ್ನೇ ಆನಂದದಿಂದ ಸಾಗು.